ನಮಸ್ಕಾರ ಪ್ರಜಾವಾಣಿ ವೀಕ್ಷಕರು ಹಾಗೂ ಓದುಗರಿಗೆ ಪ್ರಕೃತಿ ಮಡಿಲ ಮಾತು ಗ್ರೀನ್ ಟಾಕ್ ಗೆ ಸ್ವಾಗತ ನಾನು ಕೆರೆ ಮಂಜುನಾಥ್ ನಿಮಗೆಲ್ಲ ಗೊತ್ತು ರಾಜಧಾನಿ ಬೆಂಗಳೂರಲ್ಲಿ ಭೂಮಿ ಮೌಲ್ಯ ಎಷ್ಟು ಅಂತ ಸಿಲಿಕಾನ್ ಸಿಟಿಯಲ್ಲಿ ಕೆರೆಗಳ ಒತ್ತುವರಿ ಅಥವಾ ಜಲಮೂಲಗಳ ಒತ್ತುವರಿ ಸಹಜ ಎನ್ನುವ ಪ್ರಖ್ಯಾತಿ ಇದೆ ಆದರೆ ನಿಮಗೆ ಗೊತ್ತಿಲ್ಲ ಒಂದು ವಿಷಯ ಈ ಕೆರೆ ಮೇಲೆ ಬ್ಯಾಂಕ್ ಒಂದು ಸಾಲ ಕೊಟ್ಟಿತ್ತು ಆ ಸಾಲನ ತೀರಿಸೋಕಾಗಿಲ್ಲ ಹಾಗಾಗಿ ಕೆರೆನ ಹರಾಜು ಮಾಡಿತ್ತು 2005 ರಲ್ಲಿ 7.6 ಕೋಟಿಗೆ ಈ ಕೆರೆಯನ್ನು ಹರಾಜು ಹಾಕಲಾಯಿತು ಆದರೆ ಇದನ್ನು ಉಳಿಸ್ಕೊಳ್ಳೋಕ್ಕೆ ಭಾಳ ಪ್ರಯತ್ನ ಪಟ್ಟರು ಅವ್ರು ಯಾರು ಗೊತ್ತಾ ನಿಮಗೆ ಹೇಳ್ತೀನಿ ಈಗ ಕೆರೆ ಮೇಲೆ ಸಾಲ ಕೊಡಲು ಸಾಧ್ಯನಾ ಸೈಟ್ ಇದೆ ಮನೆ ಕಟ್ಟಬೇಕು ಸಾಲ ಕೊಡಿ ಅಂದ್ರೆ ಬ್ಯಾಂಕ್ ಅಧಿಕಾರಿಗಳು ಕೊಡೋದೇ ಇಲ್ಲ ಇನ್ನು ಕೆರೆ ಮೇಲೆ ಸಾಲ ಕೊಡ್ತಾರಾ ಖಂಡಿತ ಕೊಟ್ಟಿದ್ರು ಆ ಸಾಲ ನಾ ತೀರಿಸೋಕಾಗಲಿಲ್ಲ ಹಾಗಾಗಿ ಹರಾಜು ಮಾಡಿದ್ರು ಈ ಕೆರೆನ ಇದು ಜಯನಗರದ ಪ್ರತಿಷ್ಠಿತ ಬಡಾವಣೆಯಲ್ಲಿದೆ ಆದರೆ ಈ ಕೆರೆಯನ್ನು ಉಳಿಸ್ಕೊಂಡಿದ್ದು ಸ್ಥಳೀಯ ನಿವಾಸಿ ಎಸ್ ವೆಂಕಟ ಸುಬ್ಬರಾವ್ ಅವರು ಹೈಕೋರ್ಟ್ಗೆ ಹೋಗಿ ಈ ಕೆರೆನ ಉಳಿಸ್ಕೊಂಡ್ರು ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಜಯನಗರ ಟಿ ಬ್ಲಾಕ್ನ ಆರ್ ಬಿ ಐ ಕಾಲೋನಿ ಹಾಗೂ ಗುಲ್ಬರ್ಗ ಕಾಲೋನಿ ನಡುವೆ ಹೊಂದಿಕೊಂಡಿರುವುದೇ ಈ ಭೈರಸಂದ್ರ ಕೆರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿ ಬಿ ಎಂ ಪಿ ಆಗುವ ಮುನ್ನ ಇದು ಬೆಂಗಳೂರು ಮಹಾನಗರ ಪಾಲಿಕೆ ಅಷ್ಟೇ ಆಗಿತ್ತು ಆ ಸಂದರ್ಭದಲ್ಲೇ 1.67 ಕೋಟಿ ವೆಚ್ಚದಲ್ಲಿ ಈ ಕೆರೆನ ಅಭಿವೃದ್ಧಿ ಮಾಡಿದ್ದಂತೆ ಆದರೆ ಅದೇನು ಅಭಿವೃದ್ಧಿ ಆಗಿತ್ತು ಅಂತಲೇ ಗೊತ್ತಿಲ್ಲ ಈ ಕೆರೆಯನ್ನು ದಾಖಲೆ ಸೃಷ್ಟಿಸಿ ಒಬ್ಬರು ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರು ಕೆರೆ ಮೇಲೆ ಲೋನ್ ತೊಗೊಂಡ ಮೇಲೆ ಯಾರಾದರೂ ತೀರಿಸ್ತಾರಾ ಖಂಡಿತ ಇಲ್ಲ ಹಾಗಾಗಿ ಅದನ್ನು ತೀರಿಸಲಿಲ್ಲ ಅವರು ಹಾಗಾಗಿ ಆ ಬ್ಯಾಂಕ್ ನ್ಯಾಯಮಂಡಳಿ ಮೊರೆ ಹೋಗ್ತು ಸಾಲ ವಸೂಲು ನ್ಯಾಯಮಂಡಳಿ ಈ ಕೆರೆನ ಹರಾಜು ಮಾಡಲು ಬ್ಯಾಂಕ್ಗೆ ಅನುಮತಿ ಕೊಡ್ತು ಅಧಿಕಾರಿಗಳು ಬಂದು ನೋಡಿದ್ರು ಕೆರೆಯಲ್ಲಿ ನೀರಿಲ್ಲ ಬರೀ ಮೈದಾನದಂತಾಗಿತ್ತು ಆಗಲೇ ಗೊತ್ತಾಗಿದ್ದು ಅವರಿಗೆ ಈ ಕೆರೆ ಅನ್ನೋ ಆಗಿತ್ತು ಅಂತ ಆದರೆ ಅವರು ಅವ್ರಿಗೆ ಕರ್ತವ್ಯ ಮಾಡಿದ್ರು ಹರಾಜು ಮಾಡಿದ್ರು ಹರಾಜು ಆಗೋಯಿತು ಕೆರೆ ಆದರೆ ವೆಂಕಟ ಸುಬ್ಬರಾವ್ ಅವರು ಬಿಡಲಿಲ್ಲ ಹೈಕೋರ್ಟ್ಗೆ ಹೋದ್ರು ಸ್ಟೇ ತಂದರು ಈ ಕೆರೆನ ಉಳಿಸ್ಕೊಂಡಿದ್ರು ಇವತ್ತು ಸ್ವಲ್ಪ ಆದ ಅಭಿವೃದ್ಧಿ ಕಾಣಿಸ್ತಾ ಇದೆ ಬೈರಸಂದ್ರ ಕೆರೆಯನ್ನು ಉಳಿಸಿದ ಖ್ಯಾತಿ ಮತ್ತು ಹೆಗ್ಗಳಿಕೆ ವೆಂಕಟ ಸುಬ್ಬರಾವ್ ಅವರದು ಈ ಪ್ರಯತ್ನ ಮತ್ತು ಹೋರಾಟವನ್ನು ಅವರ ಬಾಯಿಂದನೇ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಗ್ರೀನ್ ಟಾಕ್ಗೆ ನಿಮಗೆ ಸ್ವಾಗತ ಈ ಕೆರೆಯನ್ನು ಉಳಿಸಿದ ಬಗ್ಗೆ ಮತ್ತು ನಿಮ್ಮ ಹೋರಾಟದ ಬಗ್ಗೆ ಸ್ವಲ್ಪ ಹೇಳಿ ಸರ್ ಹಾಂ ಈ ಬೈರಸಂದ್ರ ಕೆರೆಯ ಕತೆ ರೋಚಕ ಈ ಕೆರೆಯನ್ನು ಉಳಿಸಲು ಮುಖ್ಯ ನನ್ನ ಸ್ನೇಹಿತ ಜಿ ಎಸ್ ವಿಶ್ವೇಶ್ವರ ಸೀನಿಯರ್ ಅಡ್ವೊಕೇಟ್ ಮತ್ತು ಕೃಷ್ಣ ಮಧುಸೂದನ್ ರಾವ್ ಜಿ ವಿ ಚಂದ್ರಶೇಖರ್ ಅಡ್ವೊಕೇಟು ಈ ಕೆರೆಯನ್ನು ಉಳಿಸಲು ನಾನು 19 ವರ್ಷಗಳ ಕಾಲ ಸತತ ಹೋರಾಟ ಮಾಡಿದೆ 1992 ರಿಂದ 2011 ರೊಳಗೆ 1978 ಕೆರೆ ಇತ್ತು 78 ನಾನು ಮನೆ ಕಟ್ಟಿಕೊಂಡು ಈ ಕೆರೆಯ ಪಕ್ಕ ಇರುವ ಆರ್ ಬಿ ಐ ಕಾಲೋನಿಗೆ ಬಂದೆ ಕೆರೆ ಇತ್ತು ನೀರಿತ್ತು ಪಕ್ಷಿಗಳು ಬರ್ತಾಯಿತ್ತು ಎಲ್ಲ ಇತ್ತು 1985 ಕರ್ನಾಟಕ ಸರ್ಕಾರ ನೇಮಕ ಮಾಡಿದ ಎನ್ ಲಕ್ಷ್ಮಣರಾವ್ ಕಮಿಟಿ ಬಂದಾಗ ಕೂಡ ಕೆರೆ ಇತ್ತು ನೀರಿತ್ತು ಆಗ ಲಕ್ಷ್ಮಣರಾವ್ ಕಮಿಟಿಯವರು ಈ ಕೆರೆಯಲ್ಲದೆ ಇನ್ನೂ 82 ಒಂದು ವಿಸಿಟ್ ಮಾಡಿ ಯಾವ್ಯಾವ ಕೆರೆನ ಯಾವ ರೀತಿಯಲ್ಲಿ ಇಡಬೇಕು ಅಂತ ಒಂದು ರಿಪೋರ್ಟ್ ಕೊಟ್ಟರು ಆ ರಿಪೋರ್ಟ್ ಪ್ರಕಾರ ಬೈರಸಂದ್ರ ಕೆರೆ ಪಾರ್ಟ್ಲಿ ವಾಟರ್ ಬಾಡಿ ಪಾರ್ಟ್ಲಿ ಟ್ರೀ ಪಾರ್ಕ್ ಮಾಡಬೇಕು ಅಂತ ಹೇಳಿ ಆ ಹೊಣೆಯನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ವಹಿಸಿದರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸುಮಾರು 100-150 ಗಿಡ ಸಸಿಗಳನ್ನು ನೆಡೆಸಿ ಎಲ್ಲ ದೊಡ್ಡ ಮರಗಳಾದವು 92 ಇದ್ದಕ್ಕಿದ್ದಾಗೆ ಕೆರೆಯ ಅಂಗಳ ಏನಿತ್ತು ಅಲ್ಲಿ ಪ್ರತಿದಿನ 100 ಲಾರಿ ಡೆಬ್ರಿಸ್ ಮಣ್ಣು ತುಂಬಲು ಶುರು ಮಾಡಿದರು ವಿಚಾರಿಸಲಾಗಿ ನಮಗೆ ತಿಳಿದು ಬಂದದ್ದೇನೆಂದರೆ ನಿಮಾನ್ಸ್ ಕ್ವಾರ್ಟರ್ಸ್ನ ಒಳಗಡೆ ಇದ್ದ ಸ್ಲಮ್ಗಳನ್ನು ಈ ಕೆರೆಯ ಅಂಗಳಕ್ಕೆ ಶಿಫ್ಟ್ ಮಾಡುವುದು ಉದ್ದೇಶ ಆಗ ನಾವು ತಕ್ಷಣ ಕರ್ನಾಟಕ ಹೈಕೋರ್ಟ್ನೊಳಗೆ PIL ಹಾಕಿ 92
ಸ್ಟೇ ತಂದು ಸ್ಟೇ ಕೊಟ್ಟಾಗ ಕೋರ್ಟ್ ಹೇಳ್ತು ಇಲ್ಲಿ ಯಾವ ರೀತಿಯ ಕೆರೆಯನ್ನು ಮುಚ್ಚುವ ಪ್ರಯತ್ನ ಮಾಡಬಾರದು ಅದನ್ನು ಹಾಗೆ ಇಡಬೇಕು ಅಂತ ಇಂಟ್ರಿಮ್ ಸ್ಟೇ ಕೊಟ್ಟರು 98 ರಲ್ಲಿ ಫೈನಲ್ ಆರ್ಡರ್ ಮಾಡಿದರು ಕೆರೆಯಲ್ಲಿ ಯಾವ ಸ್ಲಮ್ ಆಗಲಿ ಗುಡಿಸಲಾಗಲಿ ಏನೂ ಬರಬಾರದು ಅಂತ ಈ ಕಾನೂನು ಹೋರಾಟದ ಕತೆ ಹೇಳಬೇಕು ಅಂದ್ರೆ ತುಂಬಾ ಹೊತ್ತಾಗುತ್ತೆ ಅದರಿಂದ ಬ್ರೀಫ್ ಆಗಿ ಹೇಳಿಬಿಡ್ತೀನಿ ಈ ಕೆರೆಯನ್ನು ಉಳಿಸಲು ನಾನು ಒಟ್ಟು 3 ಸಿವಿಲ್ ಸೂಟ್ 3 ಪಿಎಎಲ್ ಇಂದ ಹೈಕೋರ್ಟ್ ಇದನ್ನ ಡಿಫೆಂಡ್ ಮಾಡಿದೆ ನಂತರ 3 ಪಿಎಎಲ್ ಇಂದ ಹೈಕೋರ್ಟ್ ಫೈಲ್ ಮಾಡಿದೆ ಅದಲ್ಲದೆ ಒಂದು ಎಸ್ಎಲ್ಪಿ ಸಾರಿ ಕೆವಿಎಟ್ ಸುಪ್ರೀಂ ಕೋರ್ಟ್ ನೊಳಗೆ ಫೈಲ್ ಮಾಡಿದೆ ಇದು 92 ರಿಂದ 2011 ರ ತನಕ ಆಯಿತು 2011 ರೊಳಗೆ ಹೈಕೋರ್ಟ್ ಏನು ಆರ್ಡರ್ ಮಾಡ್ತು ಈ ಕೆರೆ ಇದರ ಮುಂಚೆ ಇನ್ನೊಂದು ರೋಚಕ ವಿಷಯ ಏನು ಅಂದರೆ 2005 ರಲ್ಲಿ ಈ ಕೆರೆ ಮಾರಾಟಕ್ಕಿದೆ ಅಂತ ಇಲ್ಲಿ ನೋಟಿಸ್ ಹಾಕಿದ್ರು ವಿಚಾರಿಸಲಾಗಿ ಈ ಕೆರೆಯನ್ನು ಸಿಯರಾ ಡೆವಲಪರ್ಸ್ ಅನ್ನತಕ್ಕಂಥ ಒಂದು ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಜಯನಗರ್ಗೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿಯಾಗಿ ಕೊಟ್ಟಿದ್ದರು ಸಾಲ ಮರುಪಾವತಿ ಮಾಡದೇ ಇದ್ದ ಕಾರಣಕ್ಕಾಗಿ ಬ್ಯಾಂಕು ಈ ಕೆರೆಯನ್ನು ಹರಾಜಿ ತಂತು ಆಗ ತಕ್ಷಣ ನಾನು ನಮ್ಮ ಸ್ನೇಹಿತನ ಹೋಗಿ ವಿಚಾರಿಸಿ ಕೋರ್ಟ್ನೊಳಗೆ ಹೋಗಿ ಫೈಲ್ ಮಾಡಿದೆ ಪಿ ಎ ಎಲ್ ಫೈಲ್ ಮಾಡಿದಾಗ ಸ್ಟೇ ಕೊಡಲಿಲ್ಲ ಓನ್ಲಿ ನೋಟಿಸ್ ಇಶ್ಯೂ ಮಾಡಿದ್ರು ಅಂತಂದರು ಸರಿ ಹರಾಜಿನ ದಿನ ಬಂತು ಹರಾಜಿನ ದಿನ ಬಂದಾಗ ನಾನು ಡೆಟ್ ರಿಕವರಿ ಟ್ರಿಬ್ಯೂನಲ್ ಅಲ್ಲಿ ಕೂತಿದ್ದೆ ಮುಂಚೆ ಇದು ಒಟ್ಟು 12 ಎಕರೆ ಏನಿದೆ ಇದು ಬಿಡ್ ಶುರುವಾಗಿದ್ದು 5 ಲಕ್ಷಕ್ಕೆ 5 ಲಕ್ಷದಿಂದ ಅದು ಹಾಗೆ ಹೀಗೆ ಮಾಡಿ ಕೊನೆಗೆ 7 ಕೋಟಿ 60 ಲಕ್ಷಕ್ಕೆ ಬಂತು 7 ಕೋಟಿ 60 ಲಕ್ಷಕ್ಕೆ ಬಂದಾಗ ಕೋರ್ಟು ಯಾರು ಬಿಡ್ ಮಾಡಿದ್ನೋ ಅವನಿಗೆ ಅಲಾಟ್ ಮಾಡಿಬಿಡ್ತು ನಾನು ತಕ್ಷಣ ಪುನಃ ಹೈಕೋರ್ಟ್ಗೆ ಹೋಗಿ ಈ ಥರ ಕೆರೆ ಮಾರಾಟ ಆಗಿದೆ ದಯವಿಟ್ಟು ಸ್ಟೇ ಕೊಡಬೇಕು ಅಂತಂದೆ ಆಗ ಕೋರ್ಟು ಅದಕ್ಕೆ ಏನು ಹೊಳಿತೋ ಏನೋ ಗೊತ್ತಿಲ್ಲ ತಕ್ಷಣ ಸ್ಟೇ ಕೊಟ್ಟರು ಹೈಕೋರ್ಟ್ ಆರ್ಡರ್ ಆದ ತಕ್ಷಣ ಈ ಯಾರು ಕೆರೆನ ಕಬಳಿಸ್ಬೇಕು ಅಂತ ಇದ್ದರು ಸುಪ್ರೀಂ ಕೋರ್ಟ್ನೊಳಗೊಂದು ಪಿಟಿಷನ್ ಹಾಕಿದರು SLP ಅವರು SLP ಹಾಕ್ತಾರೆ ಅಂತ ನಮ್ಗೆ ಹೇಗೋ ಗೊತ್ತಾಗಿ ಮುಂಚೆ KVAT ಫೈಲ್ ಮಾಡಿದೆ ಕೇಸ್ ಬಂದಾಗ ಕೋರ್ಟ್ ಆ ವಿಷಯವನ್ನು ಯೋಚನೆ ಮಾಡಿ ತಕ್ಷಣ ಅವ್ರು ಹಾಕಿದ್ದು ಏನೋ PIL ಇತ್ತು ಡಿಸ್ಮಿಸ್ ಮಾಡ್ತು ಇದು ಕಾನೂನು ಹೋರಾಟದ ಕತೆ ಇದಾದ ನಂತರ ಕೆರೆಯನ್ನು ಪುನಶ್ಚೇತನ ಮಾಡೋದಕ್ಕೆ ನಾನು BDA BBMP ಅದರ ಜೊತೆ BDA 2013 ರಲ್ಲಿ ಈ ಕೆರೆಯ ಪುನಶ್ಚೇತನ ಕೈಗೊಳ್ತು 2015 ರಲ್ಲಿ ಕೆರೆ ಪುನರುಜ್ಜೀವನಗೊಂಡು ಕೆರೆ ಪೂರ ನೀರಿತ್ತು 2015 ರೊಳಗೆ ಒಂದು ಕೆರೆ ಹಬ್ಬ ಮಾಡಿದ್ವು ಆಯಿತಾ ನಂತರ ಪುನಶ್ಚೇತನದ ಕೆಲಸ ಇಲ್ಲಿ ಈ ದಿನದ ತನಕನೂ ನಡೀತಾನೇ ಇದೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಏನು ಅಂದರೆ ಈ ಕೆರೆಯನ್ನು 2018 ರಲ್ಲಿ ಶ್ರೀ RV ದೇವರಾಜ್ MLA ಇನಾಗ್ರೇಟ್ ಮಾಡಿದ್ದಾರೆ ಈ ರೀತಿಯ ಕೆರೆ ಈಗ ಕೆರೆಯ ಸ್ಥಿತಿ ನೀವೇ ನೋಡಿದ್ದೀರಾ ಇದು ಇನ್ನೊಂದು 6 ತಿಂಗಳೊಳಗಾಗಿ ತುಂಬ ಸುಂದರವಾದ ತಾಣ ಆಗುತ್ತೆ ಅಂತಕ್ಕಂಥದ್ದು ವಿಷಯ BBMPಯವರು ಹೇಳ್ತಾ ಇದ್ದಾರೆ ಇಷ್ಟು ಈ ಕೆರೆಯ ಕತೆ ಬೈರಸಂದ ಕೆರೆ ನೋಡಿಸಿಕೊಳ್ಳಲು ವೆಂಕಟ ಸುಬ್ಬರಾವ್ ಅವರು 20 ವರ್ಷ ಪ್ರಯತ್ನಪಟ್ಟಿದ್ದಾರೆ 1992 ಅವರ ಹೋರಾಟ ಅವರ ಹೋರಾಟದ ಪ್ರತಿಫಲವಾಗಿ ಇಂದು ಕೆರೆ ಸ್ವಲ್ಪ ಮಟ್ಟಿಗಾದರೂ ಅಭಿವೃದ್ಧಿ ಕಂಡಿದೆ ಇಲ್ಲಿ ಜನ ವಾಕ್ ಮಾಡ್ತಾರೆ ಎಲ್ಲ ವಯಸ್ಸಿನವರು ವ್ಯಾಯಾಮ ಕೂಡ ಮಾಡ್ತಾರೆ ಆದರೆ ಒಂದು ಕೊರಗಿದೆ ಇನ್ನೂ ಇದು ಸಂಪೂರ್ಣ ಒತ್ತುವರಿ ತೆರವಾಗಿಲ್ಲ ಅಭಿವೃದ್ಧಿಯನ್ನು ಕೂಡ ಇನ್ನೂ ಕಂಡಿಲ್ಲ 20 ವರ್ಷದಿಂದ ಕೆರೆ ಅಭಿವೃದ್ಧಿ ಆಗ್ತಾನೇ ಇದೆ ಆದರೂ ಕೂಡ ಒಂದು ಸಮಾಧಾನ ಇದೆ
ಅರಾಜಾಗಿದ್ದ ಕೆರೆ ಉಳ್ಕೊಂಡಿದೆ, ಅದನ್ನು ಜನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ತುಂಬ ಸಮಾಧಾನ. ಇನ್ನಷ್ಟು ಅಚ್ಚರಿ ಮತ್ತು ಸಾಧನೆಗಳ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಗ್ರೀನ್ ಟಾಕ್ನಲ್ಲಿ. ನಮಸ್ಕಾರ.